ಆಕ್ಚುಲಿ ಜನವರಿ 1ನೇ ತಾರೀಕು ಏನಾದ್ರು ಒಂದು ಕೆಲಸ ಮಾಡ್ತಿದ್ವಿ ನಾವು, ಆದ್ರೆ ಈ ಸಲ ಆಗ್ಲಿಲ್ಲ. ಆದ್ರೆ ಅದಕ್ಕೆ ಎಸ್ ಆರ್ ಸರ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಇಂಡಸ್ಟ್ರಿದವ್ರು ಒಂದು ಕೆಲಸ ಕೊಟ್ಟರು ಇವತ್ತು, ಸೊ ಒಂದೇನಾದ್ರೆ ಬಹಳ ಖುಷಿ ಆಗುತ್ತೆ. ಬಟ್ ಇಂಡಸ್ಟ್ರಿದವ್ರು ನಾವು ಕೆಲಸ ಮಾಡಿದ್ವಿ ಅಂತ ಹೇಳಿ, ಸೊ ಅದು ಆಲ್ ದಿ ಬೆಸ್ಟ್. ಮೊದಲನೇ ವರ್ಷ ಮೊದಲನೇ ದಿನ ಕೆಲಸ ಮಾಡ್ತಾ ಇದ್ದೇನೆ. ಸೊ ಇಡೀ ಟೀಮ್ಗೆ, 5D ಗೆ ಆಲ್ ದಿ ಬೆಸ್ಟ್. ಆಮೇಲೆ ಒಂದೇನಂದ್ರೆ ಈಗ ಎಸ್ ಆರ್ ಸರ್ ಕಡೆಯಿಂದಾನೆ ನಾವು ಬಂದವರು, ಮುಖಕ್ಕೆ ಬಣ್ಣ ಹಚ್ಚಿದ ಅಲ್ಲಿಂದ. ಸೊ ಅವ್ರ ಗಡಿಯಿಂದ ಬಂದವ್ರು ಎಲ್ಲಾರು ಎಲ್ಲಾರೊಂದು ಎದುರು ಬೆಳೆದಿದ್ದಾರೆ, ಏನೋ ಒಂದು ಸ್ಥಾನಮಾನ ಗಿಟ್ಟಿಸ್ಕೊಂಡಿದ್ದಾರೆ. ಸೊ ಅದೇ ರೀತಿ ಆದಿದ್ವಿ ಫಸ್ಟ್ ಇನ್ ಎಸ್ ನಾಯ್ಡ್ ಸರ್ ಜೊತೆ. ಸೊ ಅವ್ನಿಗೆ ಅದೇ ಥರ ಒಂದು ಲಕ್ ಸಿಗ್ಲಿ, ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತೇನೆ. ಆಮೇಲೆ ಎಸ್ ನಾಯ್ಡ್ ಸರ್ ಆಕ್ಚುಲಿ ಸಲ ಹೊಸ ಒಂದು ಟ್ರೆಂಡ್ ಅಂತ ಸ್ಟಾರ್ಟ್ ಮಾಡ್ತಾ ಇದಾರೆ. ಸೊ ಥ್ರಿಲ್ಲರ್ ಮೂವಿ ಆಕ್ಚುಲಿ ಫಸ್ಟ್ ಟೈಮ್ ಅಂತ ಕಾಣಿಸೋದಿಲ್ಲ ಸೆಷನ್, ಯಾಕಂದ್ರೆ ಅವ್ರು ಮಾಡ್ತಿದ್ದೆಲ್ಲ ಈಗ ಆಕ್ಚುಲಿ ನಾವು ಇದು ನೋಡ್ತಾ ಇದ್ದಿದ್ದು ಎಲ್ಲ ವಿಷ್ಣು ಸರ್ ದೊಡ್ಡ ದೊಡ್ಡ ಸಿನಿಮಾನ ನಾವು ನೋಡೋದು. ಸೊ ಇದು ಫಸ್ಟ್ ಟೈಮ್ ಮಾಡ್ತಾ ಇದಾರೆ. ಸೊ ಆಲ್ ದಿ ಬೆಸ್ಟ್, ಎಲ್ಲ ಒಳ್ಳೇದಾಗ್ಲಿ, ಅಮ್ಮನ್ಗೆ ಒಳ್ಳೇದಾಗ್ಲಿ, ಹೀರೋನವ್ರಿಗೆ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಕೇಳ್ಕೊಳ್ತೀನಿ. ಧನ್ಯವಾದ. ನಮಸ್ಕಾರಗಳು ಆತ್ಮೀಯ ಗೆಳೆಯರು, ಪತ್ರಕರ್ತರು, ಚಿತ್ರತಂಡದ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ, ನನ್ನ ಗುರುಗಳು ಕೂತ್ಕೊಂಡಿದ್ದಾರೆ ವೇದಿಕೆ ಮೇಲೆ, ಬಾಬು ಸರ್ ಕೂತಿದ್ದಾರೆ, ಅವರು ನಮ್ಮೆಲ್ಲರ ಮಹತ್ವಾಕಾಂಕ್ಷೆಯ ಮದಕರಿ ನಾಯಕ ಇನ್ನೇನು ಚಿತ್ರೀಕರಣಕ್ಕೆ ಸಿದ್ಧವಾಗ್ತಾ ಇದೆ. ಈಗಷ್ಟೇ ಟೈಟಲ್ ಲಾಂಚ್ ಆಯಿತು. ಲಾಕ್ಡೌನ್ ಆ ದಿನಗಳನ್ನು ಯಾರು ಹೇಗೆ ಬಳಸ್ಕೊಂಡ್ರೆ ನನಗೆ ಗೊತ್ತಿಲ್ಲ. ನಾನಂತೂ ತುಂಬ ಅದ್ಭುತವಾಗಿ ಆ ದಿನಗಳನ್ನು ಬಳಸ್ಕೊಂಡೆ. ತುಂಬ ಒಳ್ಳೆಯ ಕಥೆಗಳನ್ನು ಬರೆಯೋದಕ್ಕೆ ಈ ಲಾಕ್ಡೌನ್ ನನಗೆ ಉಪಯೋಗ ಆಯಿತು. ಯಾಕೆ ಇಷ್ಟು ದಿನ ಬರೆಯೋಕ್ಕಾಗಲಿಲ್ವ ಅಂದರೆ, ಈ ಲಾಕ್ಡೌನಲ್ಲಿ ಏನು ಅಂದರೆ, ಯಾರು ಸಂಪರ್ಕದಲ್ಲೂ ಇರ್ತಾ ಇರಲಿಲ್ಲ, ಒಂದು ಮೊಬೈಲ್ ಕರೆ ಬರ್ತಿರ್ಲಿಲ್ಲ, ನಾವು ಎಲ್ಲೂ ಹೊರಗಡೆ ಹೋಗೋವಾಗಿರಲಿಲ್ಲ, ಒಂದೇ ಕಡೆ ಇರಬೇಕಾಗ್ತಿತ್ತು. ಏಕಾಗ್ರತೆ ಅಂತ ಹೇಳ್ತೀವಿ ಅದಕ್ಕೆ, ಏಕಾಗ್ರತೆಗೆ ಒಂದು ಅವಕಾಶ ಸಿಕ್ತು. ಹಾಗಾಗಿ ತುಂಬ ವಿಶೇಷವಾದಂಥ ಒಂದು 4 ಸ್ಕ್ರಿಪ್ಟ್ಗಳು ರೆಡಿ ಆಯಿತು. ಅದರಲ್ಲಿ ಒಂದು ಸ್ಕ್ರಿಪ್ಟು ಇವತ್ತು ಚಾಲನೆ, ಚಿತ್ರೀಕರಣ ಚಾಲನೆ ಆಯಿತು. ಶೂಟಿಂಗ್ ಮುಗಿಸ್ಕೊಂಡು ಇವತ್ತು ನಾವು ಈ ಪತ್ರಿಕಾಗೋಷ್ಠಿಗೆ ಬಂದಿದ್ದೀವಿ. ಇನ್ನೂ ಒಂದೆರಡು ಸ್ಕ್ರಿಪ್ಟ್ಗಳು ಸದ್ಯದಲ್ಲೇ ಚಾಲನೆ ಆಗೋ ಲಕ್ಷಣಗಳಿದೆ. ಒಂದು ಹೊಸ ಉತ್ಸಾಹ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರದ ನಿರ್ಮಾಪಕರು ಕುಮಾರ್ ಅವರು, ಸ್ವಾತಿ ಕುಮಾರ್ ಅವರು, ಇವರ ಪತಿ ಕುಮಾರ್ ಅವರು. ರವಿಯವರು ಈ ಚಿತ್ರದ ಮೂಲ ಕಥಾ ಲೇಖಕರು. ಒಂದು ಸಣ್ಣ ಎಳೆಯನ್ನು ತಗೊಂಡು ಅದರ ಜೊತೆಯಲ್ಲಿ ಚಿತ್ರದ ನಾಯಕನ ಹೆಸರನ್ನು ತಗೊಂಡು ಬಂದರು ನನ್ನ ಹತ್ರ. ನನಗೆ ಕತೆ ಕೊಟ್ಟರು, ಕತೆ ಜೊತೆಲಿ ನಾಯಕನ ಹೆಸರು ಹೇಳಿದ್ರು. ತುಂಬ ಖುಷಿ ಆಯಿತು ನನಗೆ, ಯಾಕೆಂದರೆ ಆದಿಯವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶಗಳೇ ಆಗಲಿಲ್ಲ. ಅಂದರೆ 3-4 ಸಲ ಪ್ರಯತ್ನ ಪಟ್ಟರು ಕೂಡ ಎಲ್ಲ ಮಿಸ್ ಹೊಡಿತಾ ಇತ್ತು. ಮತ್ತು ವಿಶೇಷವಾದ ಏನಪ್ಪ ಅಂದರೆ, ಡೈರೆಕ್ಟರ್ ಸರ್ ಇಲ್ಲೇ ಕೂತಿದ್ದಾರೆ, ಚಂದ್ರಚಕೋರಿಯ ಕಥಾನಾಯಕ ಇವರೇ ಆಗಬೇಕಾಗಿತ್ತು. ಯಾಕೆ ಅಂದರೆ ಆ ಸ್ಕ್ರಿಪ್ಟು ನಡೀತಾ ಇದ್ದಿದ್ದು ಕುರಿಗಳು ಸರ್ ಕುರಿಗಳು ಚಿತ್ರದ ಶೂಟಿಂಗ್ ಸೆಟ್ನಲ್ಲಿ. ನಾನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ, ಡೈರೆಕ್ಟರ್ ಸರ್ ಡೈರೆಕ್ಟ್ ಮಾಡೋರು. ಈ ಗ್ಯಾಪಲ್ಲಿ ನಾನೊಂದು ಟೀಮ್ ಕರ್ಕೊಂಡೋಗಿ ಅಲ್ಲಿ ಸ್ಕ್ರಿಪ್ಟ್ ಮಾಡ್ತಾ ಇದ್ದೆ. ಆ ಸ್ಕ್ರಿಪ್ಟ್ ಮಾಡ್ತಾ ಇರುವಾಗ ನನಗೊಂದು ಹೊಸ ಮುಖ ಆ ಕಥಾ ಪಾತ್ರಕ್ಕೆ ಬೇಕಾಗಿತ್ತು. ಆ ಹುಡುಕಾಟದಲ್ಲಿದ್ದಾಗ ಸರ್ ಡೈಲಿ ಸೆಟ್ಗೆ ಬರೋರು, ಇವರು ಒನ್ ಆಫ್ ದಿ ಪ್ರೊಡ್ಯೂಸರ್ ಆ ಪಿಕ್ಚರ್ಗೆ. ಬಟ್ ಮಧ್ಯಾಹ್ನದ ಬಂದು ಹಾಗೆ ಹೊರಟು ಮಿಂಚು ಬರೋತ್ರ ಹೀಗೆ ಬಂದು ಹಾಗೆ ಹೊರಟೋಗೋರು, ತುಂಬ ಸುಂದರವಾಗಿ ಹೈಟು ಪರ್ಸ್ನಾಲಿಟಿ ಮುದ್ದು ಕಾಣೋರು, ಯಾಕೆ ಈ ಹೀರೋ ಓಡಾಡ್ತಿದ್ದಾರೆ ನನ್ನ ಗಮನಕ್ಕೆ ಬರಲಿಲ್ವಲ್ಲ ಅಂತ ನಾನು ಸರ್ನ ಕೇಳಿದೆ. ಸರ್ ನಿಮ್ಮ ಹೀರೋನ ಕೊಡಿ ಸರ್, ನಾನು ಲಾಂಚ್ ಮಾಡ್ತೀನಿ ನನ್ನ ಪಿಕ್ಚರ್ಗೆ ಅಂತ. ಅವ್ರು ಆಗಲೇ ಪ್ಲ್ಯಾನ್ ಮಾಡಿಬಿಟ್ಟಿದ್ರು ಲವ್ ಅನ್ನೋ ಸಿನಿಮಾ ಮಾಡೋದಕ್ಕೆ. ಇಲ್ಲದೆ ಹೋಗಿದ್ರೆ ಆ ಸಿನಿಮಾ ನಾನು ಚಂದ್ರಚಕೋರಿಗೆ ಆದಿಯವರು ನಾಯಕರಾಗಿರ್ತಾಯಿದ್ರು. ಯಾವಾಗ ಲವ್ ಪ್ಲ್ಯಾನ್ ಆಗೋಗಿತ್ತು, ಹಾಗಾಗಿ ನಾನು ಬೇರೆ ನಾಯಕರ ಮೊರೆ ಹೋಗಬೇಕಾಯಿತು. ಇಲ್ಲದೆ ಹೋಗಿದರೆ ಚಂದ್ರಚಕೋರಿಯ ಕಥಾನಾಯಕ ಆದಿಯವರು ಬಹಳ ವರ್ಷಗಳ ನಂತರ, ತುಂಬ ವರ್ಷಗಳ ಗ್ಯಾಪ್ ನಂತರ ಈಗ ಒಟ್ಟಿಗೆ ಕೆಲಸ ಮಾಡ್ತಿದ್ದೀವಿ ನಾವು. ಈ ಹಿಂದೆ ಕೆಲಸ ಮಾಡಿದ್ದೀವಿ ಹೇಗೆ ಅಂದರೆ, ಅವ್ರ ನಿರ್ಮಾಪಕರು, ನಾನು ಆ ಚಿತ್ರದ ಒಬ್ಬ ಪಾತ್ರಧಾರಿ ಅಷ್ಟೇ. ಕುರಿಗಳು ಸರ್, ಕೋತಿಗಳು ಸರ್, ಕತ್ತೆಗಳು ಸರ್, ತಿಪ್ಪಾರಳ್ಳಿ ತರಲೆಗಳು, ಇವೆಲ್ಲ ಸಿನಿಮಾಗಳ ನಿರ್ಮಾಪಕರು ಅವರು. ಹಾಗಾಗಿ ತುಂಬ ಖುಷಿಯಾಯಿತು. ಜೊತೆಯಲ್ಲಿ ನನ್ನ ಗುರುಗಳು ಬಾಬು ಸರ್, ಇವ್ರ ಗುರುಪುತ್ರ ಕೂಡ, ತುಂಬ ಹೆಮ್ಮೆ ಆಗುತ್ತೆ. ಇವತ್ತು ಮೊದಲನೇ ದಿನ ಅವ್ರ ಜೊತೆಲಿ ಕೆಲಸ ಮಾಡಿದೆ, ಎಂಥ ಒಳ್ಳೆಯ ಅನುಭವ ನನಗೆ. ಯಾಕೆ ಅಂದರೆ ಪರಿಪೂರ್ಣ ಕಲಾ ಕುಟುಂಬ ಇವ್ರದ್ದು. ಭಾರತ ಚಿತ್ರರಂಗದಲ್ಲಿ
ನೂರು ಚಿತ್ರಗಳ ನಿರ್ಮಾಣ ಮಾಡಿದ ಸಂಸ್ಥೆಗಳು ಏನಾದ್ರು ಇದ್ರೆ ಅದು ಬೆರಳೆಣಿಕೆ ಎಷ್ಟು? ನನಗೆ ತಿಳಿದ ಮಟ್ಟಿಗೆ ಡಿ ರಾಮಾನಾಯ್ಡು ಅವರ ಸಂಸ್ಥೆ 100 ಚಿತ್ರಗಳನ್ನು ನಿರ್ಮಾಣ ಮಾಡಿದೆ. ಅದು ಬಿಟ್ಟರೆ ಮಹಾತ್ಮ ಪಿಕ್ಚರ್ಸ್ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಅದರ ರೂವಾರಿಗಳು ಇಲ್ಲಿ ಕೂತ್ಕೊಂಡಿದ್ದಾರೆ, ಅವರ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಅಂದರೆ ಇದು ಸುಯೋಗ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದಿತಿ ಅವರು ಅಚಾನಕ್ ಆಗಿ ಈ ಸಿನಿಮಾಗೆ ನಾಯಕಿಯಾಗಿ ಸಿಕ್ಕಿದ್ರು, ಬೇರೆ ಯಾರು ಆಗ್ಬೇಕಾಗಿತ್ತು. ಕೊನೆಗಳಿಗೆ ಇಲ್ಲಿ ಅವರು ಮಿಸ್ಸು, ಅವರು ಔಟು, ಇವರು ಇನ್ನು, ಅದೊಂದು ಕತೆ, ಅದು ಆಮೇಲೆ ಮಾತಾಡೋಣ. ಬಟ್ ಇವು ಪಾತ್ರ ರೌಡಿ ಪಾತ್ರ ಇರೋದು ಅದು ಯಾವ ಥರ ಅಂತ ಆಮೇಲೆ ನಾವು ಹೇಳ್ತೀವಿ. ಕಥೆಯ ಯಾವುದೇ ಒಂದು ಎಳೆಯನ್ನು ಹೊರಗಡೆ ಹೇಳಬಾರ್ದು ಅಂತ ಕಥಾ ಲೇಖಕರು ನಮ್ಮ ಮೊದಲೇ ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ಈ ಸುದ್ದಿಗೋಷ್ಠಿಯಲ್ಲಿ ದರ್ಶನ್ ಅವರು ಬಂದು ನಮಗೆಲ್ಲ ಈ ಚಿತ್ರತಂಡಕ್ಕೆ ವಿಶ್ ಮಾಡಿದ್ದೊಂದು ವಿಶೇಷ. ಯಾಕೆ ವಿಶೇಷ ಅಂತ ಹೇಳಿದ್ರೆ, ಇಷ್ಟು ವರ್ಷಗಳ ಸುದೀರ್ಘ ನನ್ನ ಚಿತ್ರ ಬದುಕಿನಲ್ಲಿ ನಾನು ಯಾವತ್ತೂ ಕೂಡ ದರ್ಶನ್ ಅವ್ರನ್ನ ನನ್ನ ಯಾವುದೇ ಒಂದು ಸಮಾರಂಭಗಳಿಗೆ ಕರೆದಿರಲಿಲ್ಲ. ಮೊಟ್ಟ ಮೊದಲನೇ ಸಲ ಇವತ್ತು ಕರೆದೆ. ಅವರು ಮನಸ್ಫೂರ್ತಿಯಾಗಿ ಬಂದು ತೃಪ್ತಿಯಿಂದ ಶುಭ ಹಾರೈಸಿ ಹೋಗಿದ್ದಾರೆ. ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಉಳಿದಂತೆ ಚಿತ್ರದ ಬಗ್ಗೆ ಆದಿಯವರು ಮಾತಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಈ ವರ್ಷ ಅಂದರೆ ಕ್ಯಾಲೆಂಡರ್ ವರ್ಷ ಅಂತ ಇದನ್ನ ನಾನು ಹೊಸ ವರ್ಷ ಅಂತ ಯಾವತ್ತೂ ಹೇಳಲ್ಲ. ಈ ವರ್ಷ ಹಳೆಯ ವರ್ಷವನ್ನು, ಹಳೆಯ ದಿನಗಳನ್ನೆಲ್ಲ ಮರೆತು ಹೊಸತನವನ್ನು ನಾವು ಕೊಡಬೇಕು. ಹೊಸ ರೀತಿಯಲ್ಲಿ ಹೊಸ ಹೆಜ್ಜೆಗಳನ್ನು ಇಡ್ತಾ ಹೊಸ ಹೊಸ ಕೆಲಸಗಳನ್ನು ಮಾಡ್ತಾ ಜನಗಳಿಗೆ ಏನೋ ಒಂದು ಕೊರೋನಾ ಅನ್ನೋ ಒಂದು ಭಯಾನಕವಾದ ಭಯ ಬಂದಿದೆ, ಅವುಗಳನ್ನು ಹೋಗಲಾಡಿಸಿ ಬೇರೆ ರೀತಿಯ ಚಿತ್ರಗಳನ್ನು ಕೊಡ್ತಾ ಅವರಿಗೆ ಚಿತ್ರಗಳ ಮುಖಾಂತರ ಸ್ಫೂರ್ತಿಯನ್ನು ತುಂಬುವಂಥ ಕೆಲಸ ಚಿತ್ರರಂಗ ಮಾಡ್ತದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನಾವು ಕೂಡ ಆ ಪ್ರಯತ್ನ ಮಾಡ್ತೀವಿ. ನಮಸ್ಕಾರಗಳು. ನಾರಾಯಣ್ ಸರ್ ಹೇಳಿದಾಗೆ ಬಹಳ ವರ್ಷಗಳ ಹಿಂದೆ ನಾನು ಅವರ ಅಡಿಯಲ್ಲಿ ಪಳಗಬೇಕಾಗಿತ್ತು. ಅದು ಆವಾಗ ಹಣೆ ಬರೆದಿರಲಿಲ್ಲ ಅನ್ಸುತ್ತೆ. ಚಂದ್ರ ಚೌಕರಿ ನಾನು ಮಾಡಬೇಕಾಗಿತ್ತು, ಅದಾಗಲಿಲ್ಲ. ಅದಾದಮೇಲೆ ಇನ್ನೆರಡು ಸರಿ ಪ್ಲ್ಯಾನ್ ಮಾಡಿದ್ವಿ, ಅದು ಆಗಲಿಲ್ಲ. ಅದು ಮೋಸ್ಟ್ ಪ್ರಾಬಬ್ಲಿ ಟೈಮ್ ಬರಬೇಕಾಗಿತ್ತು, ಅದು ಇವಾಗ ಬಂದಿದೆ. ನನಗೆ ಕೆಲವು ತಿಂಗಳ ಹಿಂದೆ ಅಪ್ಪ ಫೋನ್ ಮಾಡಿ ನಾರಾಯಣ್ ಸರ್ಗೆ ನಂಬರ್ ಕೊಟ್ಟಿದ್ದೀನಿ, ಮಾಡ್ತಾರೆ ನಿಮಗೆ, ನಾನು ಅವರು ನನಗೆ ಮಾಡ ನಾನು ಅವ್ರಿಗೆ ಮಾಡ್ತೀನಿ ನಂಬರ್ ಕೊಡಿ ಅಂತ ಈಸ್ಕೊಂಡು ಫಸ್ಟ್ ಅವ್ರು ಫೋನ್ ಮಾಡಿದ್ರು. ಸರ್ ಹೇಳಿದೆ ಈ ಥರ ಅವ್ರು ಹೇಳಿದ್ರು ಈ ಥರ ಇದೆ ಅಂತ. ಸರ್ ನೀವು ಕ್ಯಾಮ್ರಾ ಇಟ್ಬಿಟ್ಟು ಎಲ್ಲಿ ಎಷ್ಟೊತ್ತಿಗೆ ಯಾವಾಗ ಬರಬೇಕು ಹೇಳಿ ಸರ್, ಬಂದು ನಿಂತ್ಕೋತೀನಿ ಕ್ಯಾಮ್ರಾ ಮುಂದೆ. ನನ್ನ ಕಥೆನೂ ಕೇಳಿಲ್ಲ ಅದು, ಬಟ್ ಓವರ್ ದ ಪೀರಿಯಡ್ ಆಫ್ ಫ್ಯೂ ಮಂತ್ಸ್ ಕತೆ ಆಯಿತು. ಅಫ್ಕೋರ್ಸ್ ಎಲ್ಲರೂ ಹೇಳೋ ಹಾಗೆ ನಾನು ಹೇಳಬೇಕು ಅಂತ ಹೇಳ್ತಲ್ಲ, ನಿಜವಾಗ್ಲೂ ಅದ್ಭುತವಾದ ಒಂದು ಕಥೆಯನ್ನು ಮಾಡಿದ್ದಾರೆ. ಬಹುಶಃ ಅವರ ಒಂದು ಸಿನಿಮಾ ಜರ್ನಿನಲ್ಲಿ ಈ ಥರದ ಒಂದು ಜಾನರ್ ಒಂದು ಸಿನಿಮಾ ಬಂದಿರಲಿಲ್ಲ. ಸೊ ಐ ಥಿಂಕ್ ಐ ಆಮ್ ಲಕ್ಕಿ, ಏಕೆಂದರೆ ಆ ಥರ ಒಂದು ಜಾನರಲ್ಲಿ ನಾನು ಅವ್ರ ಕಡೆ ಅವ್ರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರೋದು ನನ್ನ ಒಂದು ಪುಣ್ಯ ಅಂತ ಹೇಳ್ಬೋದು. ಆ್ಯಂಡ್ ಎಸ್, ಇವತ್ತು ಶೂಟಿಂಗ್ ಮಾಡಬೇಕಾದ್ರೆ ಅವರೇ ಒಂದು ಮಾತು ಹೇಳಿದ್ರು, ಭಾಳಷ್ಟು ಜನ ಹೆದರ್ಸಿರ್ಬೇಕಲ್ಲ ನಿಮಗೆ ಹಂಗೆ ಹಿಂಗೆ ಅಂತ. ನನಗೆ ಮತ್ತು ಆದಿತ್ಯಗೆ ಪ್ರಾಬ್ಲಮ್ ಹೇಳ್ತಾ ಇದ್ರು. ನಾನು ಹೇಳಿದೆ, ಸರ್ ಆ್ಯಕ್ಚುಯಲಾಗಿ ಭಾಳಷ್ಟು ಜನ ಯಾರೂ ಹೇಳಲಿಲ್ಲ, ಕೆಲವರು ಹೇಳ್ಬೋದೇನೋ, ಬಟ್ ನನಗೆ ಮುಂಚೆ ನಾನು ಗೊತ್ತಿತ್ತು. ಯಾಕೆಂದರೆ ನಾರಾಯಣ್ ಸರ್ ಜೊತೆ ನಾನು ಆವಾಗಲೇ ಕುರಿ ಕೋತಿ ಕತೆ ಸೀರೀಸಲ್ಲಿ ನಾನು ಪ್ರೊಡಕ್ಷನ್ ಕಂಟ್ರೋಲ್ ಆಗಿದ್ದೆ. ಸೊ ಆವಾಗ ಅವ್ರು ಸರ್ ಹೇಳ್ದಂಗೆ ಪಾತ್ರಧಾರಿ ಅಂದರು, ಅವರು ನಮ್ಮ ನಾಯಕ ನಟರು ಆ ಸಿನಿಮಾಗೆ. ಸೊ ಹಾಗೆ ನಾನು ಅವ್ರ ಅಡಿಲಿ ಅವಾಗಿಂದ ಇದ್ದಾಗ ನನಗೆ ಅವ್ರಿಗೆ ಒಂದು ಬಾಂಧವ್ಯ ಅನ್ನೋದನ್ನು ಭಾಳ ಚೆನ್ನಾಗಿ ಬೆಳೆದಿತ್ತು. ಸೊ ಇವತ್ತಿಗೂ ಅಷ್ಟೇ, ಏನೋ ಸೆಂಟ್ ಒಳಗೋದಾಗ ಇವತ್ತು ಎಲ್ಲೋ ಒಂಚೂರು ಪುಕ ಪುಕ ಅಂತ ಇತ್ತು, ಹಿಂಗಪ್ಪ ಬಿಕಾಸ್ ಸೀನಿಯರ್ ಡೈರೆಕ್ಟ್ರು, ಆಮೇಲೆ ಎಂತೆಂಥ ಸೂಪರ್ ಸ್ಟಾರ್ಗಳ ಜೊತೆ ಕೆಲಸ ಮಾಡಿರುವಂಥ ಡೈರೆಕ್ಟ್ರು, ಅವ್ರಿಗೆ ಫಸ್ಟ್ ಟೇಕಲ್ಲಿ ಹೆಂಗೆ ಅವ್ರನ್ನ ಹ್ಯಾಪಿ ಮಾಡಿದೆ, ಹಿಂಗೆ ಖುಷಿ ಮಾಡಿಸ್ಬೇಕು ಅನ್ನೋದು ಒಳಗಡೆ ಒಂದು ತುಂಬ ಭಯ ಇತ್ತು. ಬಟ್ ಫಸ್ಟ್ ಶಾರ್ಟ್ ಆದಮೇಲೆ ಅದಕ್ಕೆ ಆ್ಯಂಡ್ ಮೋರ್ ಓವರ್ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ತಮ್ಮ ಆರ್ಟಿಸ್ಟ್ಗಳಿಗೆ ಹೇಗೆ ಕಂಫರ್ಟಬಲ್ ಆಗಿ ಅವ್ರನ್ನ ಟ್ರೀಟ್ ಮಾಡಬೇಕು ಅನ್ನೋದು ನಾರಾಯಣ್ ಸರ್ ನನಗೆ ಐ ಶುಡ್ ಥ್ಯಾಂಕ್ ಯು, ಬಿಕಾಸ್ ನಮಗೆ ಇವತ್ತು ಅದಿತಿಗೂ ಮೋಸ್ಟ್ಲಿ ಅವ್ರು ಮಾತಾಡ್ತಾ ಅವರು ಹೇಳ್ತಾರೆ ನಿಮಗೆ ಇಟ್ ವಾಸ್ ಸೋ ಕಂಫರ್ಟಬಲ್, ಆಮೇಲೆ ಇಟ್ ವಾಸ್ ಜಸ್ಟ್ ವಂಡರ್ಫುಲ್. ಅಂದರೆ ಇವತ್ತು ಚಾಲನೆ ಆಗಿದೆ ಶೂಟಿಂಗ್, ಇನ್ನೂ ಮುಂದೆ ಬಹಳಷ್ಟು ಇದೆ ಈ ಸಿನಿಮಾದಲ್ಲಿ. ಸೊ ನಮ್ಮ ತಂದೆ ಹೇಳ್ಕೊಟ್ರ ಹಾಗೆ ಸರೆಂಡರ್ ಟು ಯ ಡೈರೆಕ್ಟರ್ ಅನ್ನಂಗೆ, ಐ ಆಮ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್. ಸೊ ನಮ್ಮ ನಿರ್ದೇಶಕರು ನಮ್ಗೆ ಏನು ಹೇಳ್ತಾರೋ
ದಟ್ ಇಸ್ ಅಲ್ಟಿಮೇಟ್ ಫಾರ್ ಮಿ. ಸೊ ನನಗೆ ಸರ್ ಏನು ಹೇಳ್ತಾರೋ ನಾನು ಒಂದು ಬೊಂಬೆ, ಅವ್ರು ನನಗೆ ಹೇಗೆ ಕುಣಿಸ್ತಾರೋ ನಾನು ಹಾಕೊಂಡಿದ್ದೀನಿ. ಸೊ ಬಟ್ ಥ್ಯಾಂಕ್ ಯು ವೆರಿ ಮಚ್ ನನಗೆ ಈ ಒಂದು ಸಿನಿಮಾವನ್ನು ತಾವು ನೀಡಿದ್ದಕ್ಕೆ. ಹಾಗೆ ನಮ್ಮ ನಿರ್ಮಾಪಕರು ಮಿಸ್ಟರ್ ಅಂಡ್ ಮಿಸಸ್ ಕುಮಾರ್ ಇಬ್ಬರು ಈ ಒಂದು ಸಿನಿಮಾನ ಅವರು ನಿರ್ಮಾಣ ಮಾಡ್ತಿರೋದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್ ರವಿ ಅವ್ರಿಗೆ. ಹಾಗೆ ಮೈ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತಾರಲ್ಲ ಮೈ ಲೀಡಿಂಗ್ ಲೇಡಿ ಅದಿತಿ ಜ್ಯೋತಿ ಮೇಡಮ್ ಜೊತೆ ಇನ್ನೂ ಶುರು ಮಾಡಿಲ್ಲ ನಾನು. ಸೊ ಐ ಆಮ್ ಗೋಯಿಂಗ್ ಟು ಬಿ ಸ್ಟಾರ್ಟಿಂಗ್ ಮಾಡಿಸಿ. ಸೊ ಪ್ರತಿಯೊಬ್ಬರಿಗೂ ನಮ್ಮ ಸಿನಿಮಾಟೋಗ್ರಾಫರ್ ಕುಮಾರ್ ಆಗಿರ್ಬೋದು, ನಮ್ಮ ಈಗ ನಿರ್ದೇಶನದ ಹಾದಿಯಲ್ಲಿ ನಡೆಯುವಂತಹ ಪಂಕಜ್ ಇರ್ಬೋದು, ಪಂಕಜ್ಗೂ ಥ್ಯಾಂಕ್ ಯು. ಎಲ್ಲ ನಮ್ಮ ಎಂಟೈರ್ ಡೈರೆಕ್ಷನ್ ಟೀಮ್ಗಾಗಲಿ ನಮ್ಮ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ವೆರಿ ಮಚ್, ಬಿಕಾಸ್ ಎವ್ರಿಬಡಿ ಈಸ್ ವೆರಿ ಕೋಆಪ್ರೇಟಿವ್. ಸೊ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಇನ್ನೊಂದು ನಾರಾಯಣ್ ಸರ್ಗೆ ಇವತ್ತು ಹೇಳಿದೆ, ಅದು ದರ್ಶನ್ ಇದ್ದ ಅವನ ಸಮ್ಮುಖದಲ್ಲಿ ಹೇಳಿದರೆ ಇನ್ನೂ ಕರೆಕ್ಟ್ ಆಗಿರೋದು. ಅವ್ನು ಡಿ ಫಾರ್ ದಾಸ, ನಾನು ಡಿ ಫಾರ್ ಡೆಡ್ಲಿ. ಇವತ್ತು ನಮ್ಮ ಸಿನಿಮಾ ಟೈಟಲ್ ಒರಿಜಿನಲ್ ಆಗಿ ನೋಡಬೇಕು ಅಂದರೆ ಅವನು ದರ್ಶನ್, ನನ್ನ ಒರಿಜಿನಲ್ ಹೆಸರು ದುಷ್ಯಂತ. ಸೊ ಎಲ್ಲ ಕಡೆ ಡಿ ಬರುತ್ತೆ. ಸೊ ಐ ಥಿಂಕ್ ಇಟ್ ವಾಸ್ ಅ ವೆರಿ ಮೆಮೊರಬಲ್ ಮೂಮೆಂಟ್ ಇವತ್ತು, ದಾಸ ಆ್ಯಂಡ್ ಡೆಡ್ಲಿ ಟುಗೆದರ್, ನಮ್ಮ ದೋಸ್ತಿ ಫಾರ್ ಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸಿನಿಮಾ ಬಗ್ಗೆ ಆ್ಯಕ್ಚುಲಿ ಕತೆ ಬಗ್ಗೆ ನಾವೇನು ರಿವೀಲ್ ಮಾಡೋ ಹಾಗಿಲ್ಲ, ಪಾತ್ರದ ಬಗ್ಗೆನೂ ರಿವೀಲ್ ಮಾಡ್ತಾ ಇಲ್ಲ. ಒಂದು ವಿಷಯ ಏನು ಹೇಳಬೇಕು, ಏನು ಸ್ಪೆಷಾಲಿಟಿ ಅಂದರೆ ಒಂದು ವಿಷಯ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಿ ಲೆಜೆಂಡ್ರಿ ಡಿರೆಕ್ಟರ್ಸ್ ಜೊತೆ ಆ್ಯಕ್ಟ್ ಮಾಡುವಂತಹ ಅವಕಾಶ ಎಲ್ರಿಗೂ ಸಿಗಲ್ಲ. ಸೊ ನನಗೆ ಆ ಅವಕಾಶ ಸಿಕ್ಕಿರೋದು ಆ್ಯಂಡ್ ಪ್ರತಿಭೆಯನ್ನ ಗುರುತಿಸಿ ಎಲ್ಲೋ ಒಂದ್ ಕಡೆ, ಅಂದ್ರೆ ನನ್ಗೆ ಇದ್ರ ಮುಂಚೆನೂ ಒಂದ್ಸಲ ಯಾವ್ದೋ ಒಂದು ಪ್ರೋಗ್ರಾಮ್ ಅಲ್ಲಿ ಸಿಕ್ತಾಗ ಚೆನ್ನಾಗಿ ಆಕ್ಟ್ ಮಾಡ್ತಿರ್ವಿ ನೀವು ಅಂತ ಅಂದಿದ್ರು. ಸೊ ಅವ್ರ ಬಾಯಿಂದ ಅಂತ ಮಾತುಗಳನ್ನ ಕೇಳಿಸ್ಕೊಂಡಾಗ ಖುಷಿ ಆಗುತ್ತೆ. ಅಂಡ್ ಅವ್ರ ಜೊತೆ ವರ್ಕ್ ಮಾಡುವಂತ ಅವಕಾಶ ಸಿಕ್ತಾಗ ಐ ವಾಸ್ ನಾಟ್ ಆನ್, ಅಂದ್ರೆ ಭೂಮಿ ಮೇಲೆ ಇರ್ಲಿಲ್ಲ, ನಾನು ಅಷ್ಟು ಖುಷಿ ಆಗಿತ್ತು. ಬಟ್ ಸ್ಟಿಲ್ ಕಥೆಯನ್ನ ಕೇಳಿದಾಗ, ಅಂದ್ರೆ ಒಂದ್ಸಲ ಮಾತಾಡ್ತೀನಿ ಅಂತ ಹೇಳಿದ್ದೆ ನನ್ನ ಕಾಲ್ ಬಂದಾಗ, ಸರ್ ನ ಬಂದು ಮೀಟ್ ಮಾಡ್ತೀನಿ ಅಂತ. ಕತೆ ಕೇಳಿಸ್ಕೊಂಡಾಗ ಇಡೀ ಸಿನಿಮಾ ನೋಡಿಕೊಂಡು ಹೊರಗೆ ಬಂದಂಗೆ ಆಯಿತು. ಆ್ಯಂಡ್ ಒಂದೇ ಮಾತು ನಾನು ಹೇಳಿದ್ದು, ಸರ್ ನಾನೇ ಮಾಡ್ತೀನಿ ಇರೋದು. ಸೊ ಅಷ್ಟು ಚೆನ್ನಾಗಿದೆ ಕತೆ ಕೂಡ, ತುಂಬ ವಿಭಿನ್ನವಾಗಿದೆ. ಆ್ಯಂಡ್ ಆದಿಯವರು ಇದರಲ್ಲಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ಅದಿತಿ ಆ್ಯಕ್ಟ್ ಮಾಡಿದ್ರೆ ನನಗೆ ಇವತ್ತೇ ಗೊತ್ತಾಗಿದೆ. ಐ ಡಿಂಗ್ ನೋ, ನಾನು ಮಾತಾಡಿದಾಗ ಏನೋ ಫಿಕ್ಸ್ ಆಗಿರಲಿಲ್ಲ. ಎನಿವೇಸ್, ಒಳ್ಳೆ ಚಿತ್ರತಂಡ, ಒಳ್ಳೆ ತಂಡನೇ ಇದೆ ನಮ್ಮ ಜೊತೆ. ಒಳ್ಳೆ ಪ್ರಾಡಕ್ಟ್ ಹೊರಗೆ ಬರುತ್ತೆ ಅಂತ ಹೇಳೋದಕ್ಕೆ ಅಷ್ಟೇ ಇಷ್ಟಪಡ್ತೀನಿ. ಆ್ಯಂಡ್ ಎಸ್ ನಾರಾಯಣ್ ಸರ್ ಇದ್ದಾರೆ ಅಂದಾಗ ನಾವು ಕಣ್ಣು ಮುಚ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಆ್ಯಂಡ್ ನನಗಿಂತ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಪ್ರೊಡ್ಯೂಸರ್ಸ್ ಕೂಡ ಅಂತ ಹೇಳೋದಕ್ಕೆ ಇಷ್ಟ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಹೊಸ ವರ್ಷದ ಶುಭಾಶಯಗಳು. 2020 ಅನ್ಕೊಂಡಿರುವಂಥ ಏನೇನು ಕೆಲಸ ಅನ್ಕೊಂಡಿರುವ 2020 ಅದು ಡಬಲ್ ಧಮಾಕ ಎಲ್ರಿಗೂ 2021 ಸಿಗಲಿ. ಯಾಕಂದ್ರೆ ನನಗಂತೂ ಸಿಕ್ಕಾಗಿದೆ, ತುಂಬ ಖುಷಿ ಆಗ್ತದೆ. ಯಾಕಂದ್ರೆ ವರ್ಷದ ಮೊದಲನೇ ದಿನ ನನ್ನ ಅತ್ಯಂತ ನೆಚ್ಚಿನ ನಿರ್ದೇಶಕರು, ನಾನು ಅವ್ರ ಸಿನಿಮಾಗಳನ್ನ ನೋಡಿ ಇಂಥವ್ರ ಜೊತೆ ಕೆಲಸ ಮಾಡಬೇಕು, ಕಲಿಬೇಕು ವಿಷಯಗಳನ್ನ ಅಂತ ಕನಸು ಕಟ್ಟಿದವಳು. ಸೊ ಅವ್ರ ಜೊತೆಗೆ ಕೆಲಸ ಮಾಡುವಂಥದ್ದು ಅಥವಾ ಅವ್ರ ಗರಡಿಯಲ್ಲಿ ಪಡೆಯುವಂತ ಒಂದು ಅವಕಾಶ ಸಿಕ್ಕಿರೋದು ನಿಜವಾಗ್ಲೂ ದೇವರು ನನಗೆ 2021 ಅದ್ಭುತವಾದ ಗಿಫ್ಟ್ ಕೊಟ್ಟಿದ್ದಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಲ್ಡ್ ಮಾಮ್ ಸಿನಿಮಾ ಮಾಡ್ಬೇಕಾದ್ರೆ ನಾನು ಸರ್ ಇಲ್ಲ ಒಂದು ಸಿನಿಮಾ ಮಾಡೋಣ ಅಂದಿದ್ರು. ಯೂಶ್ವಲಿ ಸುಮ್ಮನೆ ರೆಗ್ಯುಲರ್ ಆಗಿ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ. ಸಡನ್ ಆಗಿ ಒಂದಿನ ಕಾಲ್ ಬರುತ್ತೆ, ಅದಿತಿ ನಾನು ಸಿನಿಮಾ ಮಾಡ್ತಿದ್ದೀನಿ, ಮಾಡ್ತೀಯ. ಐ ಡಿಂಟ್ ಇವನ್ ಥಿಂಕ್, ಐ ಸರ್ ಓಕೆ ಸರ್ ಯಾವಾಗ ಡೇಟು ಅಂತ. ಸೊ ಆಬ್ವಿಯಸ್ಲಿ ಕೆಲವು ವ್ಯಕ್ತಿಗಳನ್ನ ನೋಡಿದ್ರೇ ಮನಸ್ಸು ಕುಣಿಯುತ್ತೆ, ಕೆಲವು ವ್ಯಕ್ತಿಗಳ ಜೊತೆಗೆ ಇದ್ರೇ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ, ಜೀವನದಲ್ಲಿ ಏನಾದರೂ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಹುಟ್ಟುತ್ತೆ. ಸೊ ಅಂಥ ಒಂದು ಪಾಸಿಟಿವ್ ವ್ಯಕ್ತಿತ್ವ ನಾರಾಯಣ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಇದು ಆದಿ ಸರ್ ಸೀರಿಯಸ್ಲಿ ನನ್ನ ಫಸ್ಟ್ ಟೈಮ್ ಮಾತಾಡಿದ ತಕ್ಷಣ ನನಗೆಲ್ಲೋ ಒಂದು 10 ವರ್ಷದಿಂದ ಪರಿಚಯ ಅಂತ ಅನ್ನಿಸ್ತು. ಯೂಶ್ವಲಿ ತುಂಬ ಟೈಮ್ ತಗೋತೀನಿ ಮಾತಾಡೋದಕ್ಕೆ, ಬಟ್ ಯು ವಾಸ್ ಲೈಕ್ ಸೋ ಚಿಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ಸರ್. ಬಾಬು ಸರ್ ನಿಮ್ಮನ್ನು ನೋಡಿ ತುಂಬ ತುಂಬ ಖುಷಿ ಆಯಿತು. ಆ್ಯಂಡ್ ಪ್ರೊಡ್ಯೂಸರ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಜಯ ಕರ್ನಾಟಕ ಮಾತ್ರ. ಆಗಮಿಸಿರುವ ಎಲ್ಲ ಗಣ್ಯರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.
1-200 ಡ್ರೀಮ್ ಮೂವೀಸ್ ಬ್ಯಾನರ್ ನಡಿಯಲ್ಲಿ ಮೊದಲ ಕನ್ನಡ ಸಿನಿಮಾ ಕಲಾ ಸಾಮ್ರಾಟ್ ಡಾಕ್ಟರ್ ಎಸ್ ನಾರಾಯಣ್ ಸರ್ ಅವ್ರ ನಿರ್ದೇಶನದಲ್ಲಿ, ಹಾಗೆ ಆದಿತ್ಯ ಸರ್ ನಾಯಕರಾಗಿ, ಅದಿತಿ ಪ್ರಭುದೇವ್ ಅವ್ರ ನಾಯಕಿಯಾಗಿ ಒಂದೊಳ್ಳೆ ಟೀಮ್ ಜೊತೆ ಒಂದೊಳ್ಳೆ ಕಥೆಯಿಂದ ಸಿನಿಮಾ ಮಾಡ್ತಿರೋದು ನಮಗೆ ಬಹಳ ಖುಷಿ ತಂದಿದೆ. ಈ ಸಿನಿಮಾಯಿಂದ ನಿಮಗೆ ಖಂಡಿತ ತುಂಬಾ ಒಳ್ಳೆಯದಾಗಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಹೇಳ್ತೀನಿ. ಹಾಗೆ ಇದಕ್ಕಿಂತ ಮುಂಚೆ ಬಂದಿರೋ ಎಲ್ಲ ಕನ್ನಡ ಸಿನಿಮಾಗಳನ್ನ ಹೇಗೆ ಪ್ರೇಕ್ಷಕರು ಬೆಂಬಲ ನೀಡಿದ್ದೀರಾ, ಅದೇ ರೀತಿ ಈ ಸಿನಿಮಾಗೂ ಸಹ ನಿಮ್ಮೆಲ್ಲರ ಬೆಂಬಲ ಸಿಗುತ್ತೆ ಅಂತ ಆಶಿಸ್ತಾ ಥ್ಯಾಂಕ್ ಯು. ಮಾತೆಯವರು, ಸ್ನೇಹಿತರು ಹಾಗೂ ಈ ಚಿತ್ರದ ತಂಡದ ಎಲ್ಲ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು, ಸಂಕಲನಕಾರರು, ಛಾಯಾಗ್ರಾಹಕರು, ಪ್ರತಿಯೊಬ್ಬರು ಎಲ್ಲರಿಗೂ ನನ್ನ ನಮಸ್ಕಾರ. ಮೊದಲನೇದಾಗಿ ನಾರಾಯಣವರು ನಮ್ಮ ಅಂದರೆ ನಮ್ಮ ಸಂಸ್ಥೆಯ ಗರಡಿಯಿಂದ ಬಂದಿರೋರು. ಅವರ ಜರ್ನಿ ಪ್ರತಿಯೊಬ್ಬ ಡೈರೆಕ್ಟ್ರೂ ಅದನ್ನು ಪುಸ್ತಕವಾಗಿ ಇಟ್ಕೋಬೇಕು. ಅಂದರೆ ಹೇಗೆ ಒಬ್ಬ ಮನುಷ್ಯ ಏನು ಡ್ರೀಮ್ ಮಾಡ್ತಾನೆ, ನಮಗೆಲ್ಲ ಡ್ರೀಮ್ ಮರ್ಚೆಂಟ್ಸ್ ಅಂತಲೇ ಹೆಸರು, ಆ ಥರ ನಾರಾಯಣವರು ಹೇಗೆ ಒಂದು ಕನಸನ್ನು ಕಂಡುಕೊಂಡು ಇವತ್ತು ಕನ್ನಡದಲ್ಲಿ ಶ್ರೇಷ್ಠ ನಿರ್ದೇಶಕರಲ್ಲಿ ಅವರು ಒಬ್ಬರಾಗಿದ್ದಾರೆ. ಅದಕ್ಕೆ ನಮಗೂ ಹೆಮ್ಮೆ, ಯಾಕೆಂದರೆ ನಮ್ಮ ಗರಡಿ ಪೈಲ್ವಾನ್ ನಮ್ಮ ಗರಡಿ ಉಸ್ತಾದ ಹೋಗಿದ್ದಾರೆ ಅಂತ. ನಾನು ಅವ್ರ ಜೊತೇಲಿ ಕೆಲಸ ಮಾಡಿದ್ದೀನಿ. ನನಗೆ ಒಂದು ಕಾಲಘಟ್ಟದಲ್ಲಿ ಏನು ಪಿಕ್ಚರ್ ಮಾಡಬೇಕು ಅಂತ ಕನ್ಫ್ಯೂಸ್ ಆದಾಗ ಹೀರೋಗಳು ಹಾಕಿದ್ರೆ ಒಂಥರ ಆಗುತ್ತೆ, ಈ ಥರ ಲೇಡೀಸ್ ಪಿಕ್ಚರ್ ಮಾಡಿದ್ರೆ ಈ ಥರ ಆಗುತ್ತೆ, ಒಂದು ಬೇರೆ ಜಾನ್ರೇ ಸ್ಟಾರ್ಟ್ ಮಾಡೋಣ ಅಂತೇಳಿ ಒಂದು ದಿವಸ ನಾರಾಯಣ ಅವ್ರ ಮನೆಗೆ ಹೋಗಿದ್ದೇನೆ. ನಾರಾಯಣ ಅವರೇ, ನೀವು ಹೀರೋ ನನ್ನ ಪಿಕ್ಚರ್ಗೆ ಅಂತ. ಅವ್ರಿಗೆ ಒಂಥರ ಶಾಖ ಬೈತು, ಏನು ಸರ್ ಅಂತ. ನಾನು ನನ್ನ ತಂಗಿ ಬರೋಗಿದ್ವಿ, ಮಾಡಿದ್ವಿ, ಕುರಿಗಳು ಮಾಡಿದ್ವಿ, ಕೋತಿಗಳು ಮಾಡಿದ್ವಿ, ಕತ್ತೆಗಳು ತಿಪ್ಪಾಗಳಿತಾರೆ, ಹೀಗೆ ಒಂದು ಸೀರಿಯಸ್. ಇವತ್ತೂ ನನಗೆಲ್ಲರೂ ಸರ್ ಆ ಸೀರೀಸ್ ಮಾಡಿ 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 ಅಂತಾರೆ. ನೋಡೋಣ, ಎಲ್ಲದಕ್ಕೂ ಮೇಲಪ್ಪ ಇರ್ತಾನೆ, ಅವನು ಆಶೀರ್ವಾದ ಮಾಡಬೇಕು. ಇವತ್ತು ಒಂದು ಭಾಳ ಹೆಮ್ಮೆ ವಿಚಾರ ಅಂದರೆ ನಮ್ಮ ದರ್ಶನ್ ಎಷ್ಟು ಬೆಳೀತಾ 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 ಎಷ್ಟು ಬೆಳೆದಿದ್ರು, ಎಷ್ಟು ಸಿಂಪ್ಲಿಸಿಟಿ ಇದ್ದಾರೆ, ಅದನ್ನು ನಾವು ಕೊಂಡಾಡಲೇಬೇಕು. ಅವರು ರಾಬರ್ಟ್ ಅಲ್ಲಿ ಒಂದು ಹಾಡು ಮಾಡಿದ್ದಾರೆ, ದೋಸ್ತ ಕಣೋ ದೋಸ್ತ ಕಣೋ ಅಂತ. ಅದು ಅವರೆಲ್ಲ ಸ್ನೇಹಿತರನ್ನು ಸೇರಿಸಿ ಅದರಲ್ಲಿ ಅವ್ರನ್ನೂ ಪ್ರೊಜೆಕ್ಟ್ ಮಾಡಿದ್ದಾರೆ. ಹಾಗೆ ದುಷ್ಯಂತು ದರ್ಶನ್ ಇಬ್ಬರೂ ನಮ್ಮ ಪಿತಾಮಹ ಪಿಕ್ಚರ್ನಲ್ಲಿ ಅವ್ರ ತಂದೆಯವರು ಬರ್ತಿದ್ದಾಗ ಅವರಿಬ್ಬರು ಸ್ನೇಹಿತರು, ಅಲ್ಲಿಂದ ಅವರ ಒಂದು ಸ್ನೇಹ. ಇವತ್ತು ಅಷ್ಟು ಬೆಳೆದು ಕೂಡ ಅಷ್ಟು ಸಿಂಪಲ್ ಆಗಿರೋದು ಭಾಳ ಕಷ್ಟ, ಯಾಕಂದರೆ ಸಕ್ಸಸ್ನ ತಲೆಗೆ ಏರಿಸ್ಕೊಳ್ದೇನೆ ಅದನ್ನು ಕೆಳಗಡೆ ಇರೋದಿದೆಯಲ್ಲ, ಅದೇ ತುಂಬ ದೊಡ್ಡ ಒಂದು ಅಡ್ವೆಂಚರ್ ಲೈಫಲ್ಲಿ. ಆದ್ದರಿಂದ ಇವತ್ತು ದರ್ಶನ್ಗೂ ನಾವು ತುಂಬ ಧನ್ಯವಾದ ಹೇಳ್ತಾ, ಇನ್ನೊಂದಕ್ಕೆ ಏನು ಹೇಳಬೇಕು ಅಂದರೆ ಒಂದು ವರ್ಷದಿಂದ ನನ್ನ ಥಿಯೇಟರ್ ಹೆಂಗಿದೆ ಅಂತಲೇ ಮರ್ತೋಗ್ಬಿಟ್ಟಿತ್ತು. ನಾನು ಬಂದೆ, ಯಾಕಂದರೆ ಪ್ರತಿ ದಿವಸ ನಾನು ಪಿಕ್ಚರ್ ನೋಡಲೇಬೇಕಾಗಿತ್ತು. ರೋಗಿಯಾನ್ ಮಾಲಿಗೆ ಬಂದು ಬಂದೇ ಇರಲಿಲ್ಲ 9 ತಿಂಗಳಿಂದ. ಇವತ್ತೊಂದು ನಮಗೊಂದು ಆಪರ್ಚುನಿಟಿ ಕೊಟ್ಟು, ಈ ಬೆಳ್ಳಿ ಪರದೆ ಇದೆಯಲ್ಲ, ಇದನ್ನು ಯಾರ್ಯಾರೋ ಇನ್ನೇನೋ ಹೇಳ್ತಾರೆ ಸಿನಿಮಾ ಆಗೋಯ್ತು ಸಿನಿಮಾ ಮುಗಿದೋಯ್ತು ಅಂತ. ಸಿನಿಮಾ ಯಾವತ್ತು ಮುಗಿಯಲ್ಲ, ಒಟ್ಟಿ ಒಟ್ಟಿ ಬರ್ತಾ ಇರುತ್ತೆ, ಒಂಥರ ಫೀಲ್ಸ್ ಥರ ಎದ್ದೆದ್ದು ಬರ್ತಾ ಇರುತ್ತೆ. ಪ್ರಪಂಚದಲ್ಲಿ ಒಂದನೇ ವರ್ಲ್ಡ್ ವಾರ್ ಬಂದಾಗ ಸಿನಿಮಾ ಮುಗಿದೋಯ್ತು ಅಂದರು, ಎರಡನೇ ವರ್ಲ್ಡ್ ವಾರ್ ಬಂದಾಗ ಮುಗಿದೋಯ್ತು ಅಂದರು, ಫ್ಲೂ ಬಂದಾಗ ಮುಗಿದೋಯ್ತು ಅಂದರು, ಇಂಡಿಯಾ ಪಾಕಿಸ್ತಾನ ವಾರ್ ಬಂದಾಗ ಆಗೋಯ್ತು ಅಂತ ಹೇಳಿದ್ರು. ಈ ಸಿನಿಮಾ ಯಾವತ್ತು ಸಾಯಲ್ಲ, ಇದೊಂಥರ ಚಿರಂಜೀವಿ 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 ಇದೆ. ಈ ಬೆಳೆದು ಕರೆ ಇದೆಯಲ್ಲ, ಅದನ್ನು ಅಕ್ಕಮ್ಯಾತ್ಮರು ಯಾರ್ಯಾರು ಕಂಡಿದ್ದಾರೆ, ಎಂತೆಂಥ ಜನ ಅದಕ್ಕೆ ಬೆವರು ಸುರಿಸಿ ಇದನ್ನು ಕಟ್ಟಿದ್ದಾರೆ. ಏನೋ ಒಂದು ಗ್ರಹಣ ಹಿಡಿದೆ, ಆ ಗ್ರಹಣ ಬಿಟ್ಟ ತಕ್ಷಣ ಮತ್ತೆ ಸೂರ್ಯನ ಥರ ಈ ಬೆಳ್ಳಿ ಪರದೆಗಳನ್ನು ಮತ್ತೆ ಮುಚ್ಚುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಸಿನಿಮಾಗೆ ಸಾವಿಲ್ಲ, ಸಿನಿಮಾ ಇಸ್ ಎಟರ್ನಲ್, ಸಿನಿಮಾಗೆ ಜನ ಬಂದೇ ಬರ್ತಾರೆ. ಥಿಯೇಟರ್ನಲ್ಲಿ ನೋಡೋ ಒಂದು ಥ್ರಿಲ್ಲು, ಥಿಯೇಟರ್ನಲ್ಲಿ ಕಾಸು ಎಸಗೋದು, ಕ್ಲಾಸ್ ಹೊಡಿಯೋದು, ಕುಣಿಯೋದು, ಆ ಸಂತೋಷಕ್ಕೆ ಮುಂದೆ ನಿಮ್ಮ ಮನೆ ಮುಂದೆ ಟಿ ವಿಲಿ ಕೂತ್ಕೊಂಡು ಏನು ಬರೋದಿಲ್ಲ. ಇಬ್ಬರೇ ನೋಡಿದ್ರೆ ಅದು 1000 ಜನ ಕೂತ್ಕೊಂಡು ಥಿಯೇಟರ್ ನೋಡಬೇಕಾದ್ರೆ ಇನ್ನೊಂದು ಎಮೋಷನ್ಸ್ನ ಶೇರ್ ಮಾಡ್ಕೋತೀವಲ್ಲ, ಬಿಗ್ಗೆಸ್ಟ್ ಅದು ಸಿನಿಮಾ. ಆದ್ದರಿಂದ ಸಿನಿಮಾ ವಿಲ್ ನೆವರ್ ಡೈ, ಅದು ಯಾವಾಗಲೂ ಲಿವ್ಸ್ ಸಿನಿಮಾ ಲಿವ್ಸ್. ಸೊ ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ, ಎಸ್ಪೆಷಲಿ ನಾರಾಯಣ ಅವ್ರಿಗೆ, ಯಾಕೆಂದರೆ ಡಿಸಿಪ್ಲಿನ್ ಅಂತ ಹೇಳಿದ್ರೆ ಅವ್ರ ಹತ್ರ ಕಲಿಬೇಕು. ಹೇಗೆ ನನಗೆ ವಿಷ್ಣು ಮೇಡಮ್ ಅಪ್ಪ ನಿನ್ನ ಶಿಷ್ಯ ಕಣೆ ಅಂತ, ಯಾಕಪ್ಪ ಅಂತ, 5 ಗಂಟೆಗೆ ಅದು ಓಡಬೇಕು ಕಣೆ ಶೂಟಿಂಗ್ಗೆ, 6 ಗಂಟೆಗೆ ಶಾಪಿಂಗ್ ಬಿಡ್ತಾರೆ ಕಣ ಅಂತ, ಎಷ್ಟೇ ಸರಿ ವಿಷ್ಣು ನನ್ನ ಹತ್ರ
ಅಂದ್ರೆ ಆ ಡಿಸಿಪ್ಲಿನ್ ಕರೆಕ್ಟ್ ಅದು ಅವ್ರು ಏನ್ ಡೈರೆಕ್ಟರ್ಗೆ ತೆಗಿಬೇಕು ಅಂತಿರುತ್ತೆ ಅದಕ್ಕೆ ಆತರ ಬೆಳಕೊಂಡು ಅವರು ಪ್ರತಿಯೊಂದು ಸಾಧನೆ ಮಾಡಿಕೊಂಡು ಕತೆ ಬರೆದು ಹಾಡು ಬರೆದು ಆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ತುಂಬ ಇದೆಲ್ಲ ಯಾವುದೋ ಜನ್ಮ ಜನ್ಮಾಂತರದ ಪುಣ್ಯ ಇರಬೇಕು ಈ ಒಂದು ಸಿನಿಮಾ ಇಂಡಸ್ಟ್ರಿನಲ್ಲಿ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ. ಸೊ ದೇವರವರಿಗೆ ಇನ್ನೂ ಹೆಚ್ಚಿನ ಆಯುಷ್ ಆರೋಗ್ಯ ಕೊಟ್ಟು ಇನ್ನೂ ಒಳ್ಳೊಳ್ಳೆ ಕಥೆಗಳು ಕನ್ನಡಕ್ಕೆ ಈಗಾಗಲೇ ಕೊಟ್ಟಿದ್ದಾರೆ. ಇನ್ನು ಇವತ್ತಿಗೂ ಸೈ ಆವತ್ತಿಗೂ ಸೈ ಮುಂದಕ್ಕೂ ಸೈ ಅಂತ ನಾರಾಯಣ ಅವರು ಜೈ ಅಂತ ಹೋಗಿ ಅಂತ ನನ್ನ ಎರಡು ನಾನೇನು ಗುರುವಲ್ಲ ನಾನೇನು ನಾನು ಒಬ್ಬ ಅವತಾರನೇ ಒಬ್ಬ ಟೆಕ್ನಿಷಿಯನ್ನು. ಸೊ ನಮ್ಮೆಲ್ಲ ಗುಡ್ ವಿಶಸ್ ಎಲ್ಲರ ಹತ್ರನೂ ಇರುತ್ತೆ. ಥ್ಯಾಂಕ್ ಯು.